ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಅರಣ್ಯ ಭೂಮಿ ಸಮಸ್ಯೆ ಜಿಲ್ಲೆಯ ಮಹತ್ವದ ಸಮಸ್ಯೆಯಾಗಿದ್ದು ಭೂಮಿ ಹಕ್ಕಿನ ಹೋರಾಟಕ್ಕೆ ಜನಪ್ರತಿನಿಧಿಗಳ ಸ್ಪಂದನೆ ದೊರಕದೇ ಇರುವುದು ವಿಷಾದಕರ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕಿನ ಮೂರು ದಶಕದ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ರವೀಂದ್ರ ನಾಯ್ಕರಿಗೆ ರಾಜಕೀಯ ಶಕ್ತಿ ನೀಡಿ ಎಂದು ಹಿರಿಯ ಸಾಮಾಜಿಕ ಮತ್ತು ಸಹಕಾರಿ ಧುರೀಣರಾದ ಸುಬ್ರಾಯ್ ಭಟ್ ಗುಡಿಹಿತ್ಲು ಅವರು ಹೇಳಿದರು. ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ನವೆಂಬರ್ 12 ರಂದು ಸಿದ್ದಾಪುರ ತಾಲೂಕಿನ ದೊಡ್ಡಮನೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಸಮರ್ಪಕ ಜಿಪಿಎಸ್ ಮೇಲ್ಮನವಿ ಅಭಿಯಾನದ ಸಭೆಯಲ್ಲಿ ಅರಣ್ಯ ಅತಿಕ್ರಮಣದಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಜಿಲ್ಲೆಯ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಬಗೆಹರಿಸುವಲ್ಲಿ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಪ್ರದರ್ಶಿಸಬೇಕು, ಇಲ್ಲದಿದ್ದಲ್ಲಿ ಅರಣ್ಯ ಅತಿಕ್ರಮಣದಾರರು ನಿರಾಶ್ರಿತರಾಗುವುದರಲ್ಲಿ ಸಂಶಯವಿಲ್ಲ ಎಂದು ಅವರು ಹೇಳಿದರು. ನಿಮ್ಮ ನಮ್ಮೆಲ್ಲರ ಈ ಅತಿಕ್ರಮಣ ಭೂಮಿಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅದಕ್ಕೊಂದು ಜೀವ ಸ್ವರೂಪ ಕೊಡುವಲ್ಲಿ, ಸ್ವಲ್ಪ ಮಟ್ಟಿಗೆ ಚೇತನ ತುಂಬುವಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮತ್ತೆ ದುಡ್ಡು ತಗತ್ತಾರ? ಯಾರಾದ್ರೂ ಕೊಟ್ಟಿದ್ದೀರಾ? ನಾ ಕೇಳಲಿಲ್ಲ. ರವೀಂದ್ರ ನಾಯ್ಕರು ದುಡ್ಡು ತಗೊಂಡ್ರು ಹೇಳಿ, ಏನೇನೋ ಹೋರಾಟ ಮಾಡ್ತಾರೆ ಕೈಯಿಂದ ಹಾಕಿ. ಅವರ ಹೆಂಡತಿ ಒಳ್ಳೆ ಜಾಬ್ ಅಲ್ಲಿದೆ, ಇವರು ಹೈಕೋರ್ಟ್ ವಕೀಲರು, ತಾವು ದುಡಿದತ್ತನ್ನ ನಮ್ಮ ಬಗ್ಗೆ ಚೆಲ್ತಾರೆ. ಬಾಕಿಯರೆಲ್ಲ ಕೋಟಿ ಕೋಟಿ ಸಾವಿರ ಕೋಟಿ ನೋಡಿ, ನೀವು ಟಿವಿ ನೋಡಿ, ಪೇಪರ್ ನೋಡಿ, ಸಾವಿರ ಕೋಟಿ ಮಾಡಿದ್ರು ತೃಪ್ತಿ ಇಲ್ಲ ಜನರಿಗೆ, ಹೋಗ್ತಾ ಹೊತ್ಕೊಂಡು ಹೋಗ್ತಾರ? ಸ್ವಲ್ಪ ಇಂಥವ್ರು ಬಂದ್ರೆ ನಾ ಇವರನ್ನು ಮುಖಸ್ತುತಿ ಮಾಡೋದಿಲ್ಲ. ನಾನು ಬಹಳ ವರ್ಷದಿಂದ ಸ್ನೇಹ, ನಾ ಇವರನ್ನು ಅವ್ರ ಮನೆಗೂ ಹೋಗ್ತೇನೆ, ನೋಡಿದ್ದೇನೆ. ಈಗ ಬಹಳ ದಿನ ಆಯ್ತು ಕಾಣದೆ ಹೇಳಿ, ವಿವೇಕ್ ಬೇರೆ ಕೂಡ ನಾ ಇಲ್ಲಿ ಬಂದೆ. ಈಗ ಆಪ್ತರನ್ನ ಸ್ನೇಹಿತರನ್ನ ಆಗಾಗ ಸ್ವಲ್ಪ ಕಾಣದಾಗಿದ್ರೆ ಮನಸ್ಸಲ್ಲಿ, ವಯಸ್ಸಾದ್ಮೇಲೆ ಮನಸ್ಸಲ್ಲಿ ಅವ್ರು ಕಾಣ್ತಾರೆ. ನಾವು ನಮ್ಮ ಮಗನ ಕೇಳ್ತೇನೆ, ರವೀಂದ್ರ ನಾಯ್ಕ ಏನ್ ಮಾಡ್ತಾರೆ? ಇಂತ ಹೋರಾಟಗಾರರು ವಿಧಾನಸಭೆಯಲ್ಲಿ ಇರ್ಬೇಕು, ಇಲ್ಲಲ್ಲ. ಅಲ್ಲಿ ಒಂದು ಧ್ವನಿ ಬರ್ತದೆ. ನಾವು ಇಲ್ಲಿ ಎಷ್ಟು ಕೂಗಿದ್ರು ಕಾನೂನು ರಚನೆ ಆಗೋದು ಅಲ್ಲಿ. ಇಂತ ಹೋರಾಟಗಾರರನ್ನ ನಾವು ನಮಗಾಗಿ, ಅವರಿಗೆ ಅದಕ್ಕೆ ಜಂಗಲ್ ಅವರಿಗೆ ಅಗತ್ಯ ಇದೆ. ನಮಗಾಗಿ ಹೋರಾಟ ಮಾಡೋ ಇವರನ್ನ ಬೆಂಬಲಿಸಿ ನಮ್ಮ ಲಾಭವನ್ನು ಪಡೆದುಕೊಳ್ಳೋಣ ಎನ್ನುವ ಎರಡು ಮಾತನ್ನು ಹೇಳಿ ರವೀಂದ್ರ ನಾಯ್ಕರಿಗೆ ಮತ್ತೊಮ್ಮೆ ಅರಣ್ಯವಾಸಿಗಳ ಹಿತ ಕಾಪಾಡುವ ದಿಶೆಯಲ್ಲಿ ಹೋರಾಟಗಾರರ ವೇದಿಕೆಯು ನಿರಂತರ ಹೋರಾಟ ನಡೆಸುತ್ತಿದ್ದು ಹೋರಾಟದಲ್ಲಿ ಬದ್ಧತೆಯನ್ನು ಪ್ರದರ್ಶಿಸಿದೆ. ಕಾನೂನಾತ್ಮಕ ಮತ್ತು ಸಂಘಟಿತ ಹೋರಾಟ ಮುಂದುವರಿಸಲಾಗುವುದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಹೋರಾಟವನ್ನ ನಿರಂತರವಾಗಿ ಇಟ್ಕೋಬೇಕು. ಮಾನ್ಯ ಅಧ್ಯಕ್ಷರು ಹೇಳಿದ ಹಾಗೆ ಹೋರಾಟವನ್ನ ನಿರಂತರವಾಗಿ ಇಟ್ಕೋಬೇಕು. ನಮ್ಮ ಹಿಡಿತವನ್ನ, ನಮ್ಮ ಒತ್ತಡವನ್ನ ಸರ್ಕಾರದ ಮೇಲೆ ನಾವು ಇಟ್ಟಾಗ ಮಾತ್ರ ನಮ್ಮ ಸಮಸ್ಯೆಗಳನ್ನ ಬಗ್ಗೆ ಸರ್ಕಾರ ಗಮನಿಸಲಿಕ್ಕೆ ಸಾಧ್ಯ ಇದೆ. ಯಾಕಾದ್ರೆ ಡಿಸೆಂಬರ್ 2ನೇ ವಾರದಲ್ಲಿ ನಾವು ಈ ರ್ಯಾಲಿ ಇಟ್ಕೋಬೇಕಂತ ಮಾಡಿದೀವಿ ಅಂದ್ರೆ, 3ನೇ ವಾರದಿಂದ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ, ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ. ಆಗೋ ಪೂರ್ವದಲ್ಲಿ ನಾವು ಗಂಭೀರವಾಗಿ ಈ ಹೋರಾಟವನ್ನು ಆ ಪೂರ್ವದಲ್ಲಿ ಏನೋ ಮಾಡಿಕೊಂಡ್ರೆ ಈ ಅಧಿವೇಶನದಲ್ಲಾದ್ರೂ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತಿದ್ದುಪಡಿ ಪ್ರಮಾಣ ಪತ್ರ ಸಲ್ಲಿಸಬಹುದು. ಸರ್ಕಾರ ಹೇಳುವ ಬಗ್ಗೆ ನಂಬಿಕೆ ಮೇಲೆ, ಸರ್ಕಾರ ಮೇಲೆ ಒತ್ತಡ ಹಾಕುವ ಬಗ್ಗೆ ಮತ್ತೆ ಸರ್ಕಾರಕ್ಕೆ ಒಂದು ಹೆಚ್ಚಿನ ಎಚ್ಚರಿಕೆ ಕೊಡಿಸಿ ನಾವು ಡಿಸೆಂಬರ್ 10 ಮತ್ತು 11ನೇ ತಾರೀಕು ಮಾಡಬೇಕಂತ ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸಹಕಾರಗಳು ಬೇಕು. ಕಾರ್ಯಕ್ರಮದಲ್ಲಿ ವಿನಾಯಕ್ ಗೌಡ ಸ್ವಾಗತಿಸಿ ವಂದಿಸಿದರು. ಸಭೆಯನ್ನುದ್ದೇಶಿಸಿ ಕೆಟಿ ನಾಯ್ಕ ಕ್ಯಾದಗಿ, ಚೌಡು ತಮ್ಮಣ್ಣಗೌಡ, ಧನಂಜಯ್ ಬಲೀಂದ್ರ ನಾಯ್ಕ ಮಾತನಾಡಿದರು. ವೇದಿಕೆಯಲ್ಲಿ ಅಣ್ಣಪ್ಪ ಈಶ್ವರ ನಾಯ್ಕ, ಶ್ರೀಧರ್ ಗಣಪ ನಾಯ್ಕ, ನಾರಾಯಣ್ ಮರಾಠಿ, ಉದಯ್ ಸುಬ್ರಾಯ್ ಮರಾಠಿ ಮುಂತಾದವರು ಉಪಸ್ಥಿತರಿದ್ದರು. ಅಂಜುಮನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರ 6ನೇ ಸೆಮಿಸ್ಟರ್ ಫಲಿತಾಂಶ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಕ್ಟೋಬರ್ 2022 ನಡೆಸಿದ ಪದವಿ ಕಾಲೇಜಿನ 6ನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟಗೊಂಡಿದ್ದು, ಭಟ್ಕಳದ ಅಂಜುಮನ್ ಹಾಮಿಯೆ ಮುಸ್ಲಿಮೇನ್ ಶಿಕ್ಷಣ ಸಂಸ್ಥೆಯ
ಅಂಜುಮನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರವು ಉತ್ತಮ ಫಲಿತಾಂಶ ದಾಖಲಿಸಿದ್ದು ವಿಜ್ಞಾನ ವಿಭಾಗದಲ್ಲಿ ಶೇಕಡಾ 81.26, ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ 80.30 ಫಲಿತಾಂಶ ಬಂದಿದೆ ಎಂದು ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಜ್ಞಾನ ವಿಭಾಗದಲ್ಲಿ 32 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 19 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ, 7 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ತೇರ್ಗಡೆ ಹೊಂದಿದ್ದಾರೆ. ಈ ವಿಭಾಗದಲ್ಲಿ ಯಶಸ್ವಿನಿ ರಾಮನಾಯ್ಕ್ ಶೇಕಡಾ 92, ಪೆಲ್ಸಿ ಸೇವರ್ ಡಿಸೋಜಾ ಶೇಕಡಾ 90 ಹಾಗೂ ರೋಹಿತ್ ಶನಿಯಾರ್ ನಾಯ್ಕ್ ಶೇಕಡಾ 84 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 66 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 26 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ, 18 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿ, 9 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ವಿಭಾಗದಲ್ಲಿ ಮೂಸಾ ಸಿದ್ದಿಬಾಬ್ ಶೇಕಡಾ 96, ಅಹಮದ್ ಪಿರಾಜ್ ಶೇಕಡಾ 95 ಹಾಗೂ ಜೀಶಾನ್ ಅಹಮದ್ ಡಾಂಗಿ ಶೇಕಡಾ 90 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಪ್ರಾಂಶುಪಾಲ ಮುಷ್ತಾಕ್ ಅಹಮದ್ ಶೇಖ್, ಉಪನ್ಯಾಸಕ ವರ್ಗ ಹಾಗೂ ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿದೆ. ಕಡಿಮೆ ಶಾಲೆಯಲ್ಲಿ ಸಂಭ್ರಮದ ಮಕ್ಕಳ ದಿನಾಚರಣೆ ಮತ್ತು ಎಕ್ಸಾಮ್ ಪ್ಯಾಡ್ ವಿತರಣೆ ಕಾರ್ಯಕ್ರಮ. ವಿದ್ಯೆ ಯಾರೊಬ್ಬನ ಆಸ್ತಿಯಲ್ಲ, ಅದು ಸಾರ್ವತ್ರಿಕ ಮತ್ತು ಸಮದರ್ಶಿ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅತಿ ಅವಶ್ಯವಿರುವ ಎಕ್ಸಾಮ್ ಪ್ಯಾಡ್ ನೀಡಿದ ರಾಧಾಕೃಷ್ಣ ಮತ್ತು ರಮ್ಯಶ್ರೀ ಗೋಕರ್ಣ ದಂಪತಿಗಳ ಸೇವಾ ಮನೋಭಾವನೆ ಹಾಗೂ ಶೈಕ್ಷಣಿಕ ಕಾಳಜಿ ಹೀಗೆ ಮುಂದುವರಿಯಲಿ ಎಂದು ಶಾಲಾ ಮುಖ್ಯಾಧ್ಯಾಪಕಿ ವಿದ್ಯಾನಾಯಕ್ ನುಡಿದರು. ಹೊಸ್ಕೇರಿ ಕಡಿಮೆ ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೋಕರ್ಣದ ರಾಧಾಕೃಷ್ಣ ಮತ್ತು ರಮ್ಯಶ್ರೀ ದಂಪತಿಗಳು ನೀಡಿದ ಎಕ್ಸಾಮ್ ಪ್ಯಾಡ್ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ಮಾತನಾಡಿದರು. ಸೇವೆಯ ಪ್ರತಿಫಲ ಸೇವೆ ಎಂಬಂತೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೇಡಿಕೆಯನ್ನು ಈಡೇರಿಸಿದ ದಾನಿಗಳಿಗೆ ಶುಭ ಹಾರೈಸಿ ದಾನಿಗಳಿಂದ ಎಕ್ಸಾಮ್ ಪ್ಯಾಡ್ ವಿದ್ಯಾರ್ಥಿಗಳಿಗೆ ಕೊಡಿಸಲು ಪ್ರಯತ್ನಿಸಿದ ಶಿಕ್ಷಕಿ ಹೇಮಾವತಿ ಅಂಬಿಗ ಅವರಿಗೆ ಅಭಿನಂದಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲಾ ಮಂತ್ರಿಮಂಡಲದ ನಾಯಕಿಯಾದ ಕುಮಾರಿ ವೈಶಾಲಿ ರಮೇಶ್ಗೌಡ ಅವರು, ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವುದು ನನಗೆ ತುಂಬಾ ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶಿಕ್ಷಕ ಆನಂದ್ ನಾಯ್ಕ್ ಬರ್ಗಿ, ನೆಹರೂರವರ ಜೀವನ ಶೈಲಿ, ಅವರ ಆದರ್ಶ ವ್ಯಕ್ತಿತ್ವ, ಅವರು ಗಾಂಧೀಜಿಯವರಿಂದ ಪ್ರೇರೇಪಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ ರೀತಿ, ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಮಹಾನ್ ಪುರುಷ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಎಂದರು. ಗಾಳಿಪಟ, ರಂಗೋಲಿ ಸ್ಪರ್ಧೆ, ಪೇಪರ್ ಪಿರಾಮಿಡ್, ಸೂಜಿದಾರ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಪ್ರಾಯೋಜಕರಾದ ಮುಖ್ಯಾಧ್ಯಾಪಕಿ ವಿದ್ಯಾನಾಯಕ್ ಬಹುಮಾನ ನೀಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಸುಕ್ರುಗೌಡ, ಉಪಾಧ್ಯಕ್ಷರಾದ ನೇತ್ರಾಗೌಡ, ಎಸ್ಡಿಎಂಸಿ ಸದಸ್ಯರು, ಪಾಲಕರು ಹಾಗೂ ಶಿಕ್ಷಕರಾದ ಉಮಾನಾಯ್ಕ್, ಲತಾಗೌಡ, ದೇವಯಾನಿ ನಾಯಕ್, ಸರಿತಾ ಆಚಾರಿ, ಹೇಮಾವತಿ ಅಂಬಿಗ, ವೈಶಾಲಿ ನಾಯಕ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವು ದೀಕ್ಷಾ ಸಂಗಡಿಗರ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಕುಮಾರಿ ಪೂರ್ವಿಗೌಡ ಸರ್ವರನ್ನು ಸ್ವಾಗತಿಸಿದರು. ಕುಮಾರಿ ಹರ್ಷಿತಾ ಗುನ್ಗಾ ಕಾರ್ಯಕ್ರಮ ನಿರ್ವಹಿಸಿದರು. ಕುಮಾರಿ ನಿಖಿತಾ ಆಗೇರ್ ಸರ್ವರನ್ನು ವಂದಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದಲೇ ಸಭಾ ಕಾರ್ಯಕ್ರಮ ನಡೆದಿದ್ದು ಈ ಬಗ್ಗೆ ಎಸ್ಡಿಎಂಸಿ ಸಮಿತಿ ಹಾಗೂ ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾವನಾ ಟಿವಿಗಾಗಿ ಎನ್ ರಾಮು, ಹಿರೇಗುತ್ತಿ. ಶ್ರೀರಾಮ ಕ್ಷೇತ್ರದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ 23 ಬುಧವಾರದಂದು ನಡೆಯಲಿದೆ ಎಂದು ಶ್ರೀರಾಮ ಕ್ಷೇತ್ರದ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಹೇಳಿದರು. ಅವರು ಈ ಕುರಿತು ಕರಿಕಲ್ನಲ್ಲಿರುವ ಧ್ಯಾನ ಮಂದಿರದಲ್ಲಿ ದೀಪೋತ್ಸವದ ಪೂರ್ವ ತಯಾರಿಯ ಬಗ್ಗೆ ನಡೆದ ಸಭೆಯಲ್ಲಿ ವಿವರ ನೀಡಿ, ಶ್ರೀರಾಮ ಕ್ಷೇತ್ರದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿಗಳ ಕೃಪಾಶೀರ್ವಾದದೊಂದಿಗೆ ನಡೆಯುವ ಈ ದೀಪೋತ್ಸವ ನವೆಂಬರ್ 23ರಂದು ರಾತ್ರಿ 7 ಗಂಟೆಗೆ ನಡೆಯಲಿದೆ. ಕಾರ್ತಿಕ ಮಾಸದ ಕೊನೆಯ ಪೂಜೆಯ ನಂತರ ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ನಂತರ ರಾತ್ರಿ 9:30ಕ್ಕೆ ಶ್ರೀ ಸಿಗಂಧೂರು ಮೇಳದವರಿಂದ ಮಾರುತಿ ಪ್ರತಾಪ ಎಂಬ ಯಕ್ಷಗಾನ ಬಯಲಾಟ ಪ್ರದರ್ಶನ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಶ್ರೀದೇವರ ಪ್ರಸಾದ ಸ್ವೀಕರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ನಿಚ್ಚಲಮಕ್ಕಿ ಗುರುಮಠ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು, ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಆ ಬೇಡಿಕೆಗಳು ಈಡೇರುತ್ತದೆ ಎಂಬುದು ಎಲ್ಲರೂ ತಿಳಿದಂತಹ ವಿಚಾರ. ವಿಶೇಷವಾಗಿ ಕಾರ್ತಿಕ ಮಾಸವನ್ನು ಜ್ಯೋತಿಯ ಮಾಸ, ಪರಮೇಶ್ವರನ ಶಿವನ ಮಾಸ ಅಂತೆ ಕರೆಯಲ್ಪಟ್ಟಿದ್ದಾರೆ. ಯಾಕೆಂದರೆ ಈ ನಮ್ಮ ಶರದೃತು ಮುಗಿದ ಕೂಡಲೇ ನಮ್ಮ ಮಳೆಯಿಂದಾಗಿ ಮನುಷ್ಯನ ಶರೀರದ ಆರೋಗ್ಯವು ಕೂಡ
ಸ್ವಲ್ಪ ಮಟ್ಟಿಗೆ ಕೆಳಮುಖವಾಗಿ ಬರ್ತದೆ. ಇದನ್ನೆಲ್ಲ ಸಂತುಲಿತವಾಗಿ ಮಾಡಬೇಕು ಅಂತ ಋಷಿಮುನಿಗಳ ಇಚ್ಛೆ ಇತ್ತು. ಆ ಪ್ರಕಾರವಾಗಿ ವೈಜ್ಞಾನಿಕವಾಗಿ ಕೂಡ ನಾವೆಲ್ಲ ದೀಪ ಹಚ್ಚುವುದರಿಂದ ಆ ಅಟ್ಮಾಸ್ಫಿಯರ್ ಕೂಡ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಸೃಷ್ಟಿ ಆಗ್ತದೆ. ವೈಜ್ಞಾನಿಕವಾಗಿ ನಾವು ಮನೆಯಲ್ಲಿ 5 ಜನ 6 ಜನ ಇದ್ದರೆ ಎಲ್ಲರೂ ಒಂದೊಂದು ಅಣತೆಯನ್ನು ಹಚ್ಚಬೇಕು. ನಮ್ಮಲ್ಲಿ ಈಗ ಅಡ್ವಾನ್ಸ್ಮೆಂಟ್ ಆದಮೇಲೆ ಮನೆಯವರು ಒಂದು ದೀಪ ಹಚ್ಚಿದರೆ ಸಾಕೆಂಬ ಭಾವನೆ ಕೂಡ ನಮ್ಮಲ್ಲಿ ಎಷ್ಟೋ ಜನರಲ್ಲಿ ಬರ್ತದೆ. ಅದು ತಪ್ಪು. ಮನೆಯಲ್ಲಿ ನಮ್ಮದು 6 ಜನ ಇದ್ದರೆ 6 ದೀಪವೂ ಕೂಡ ಹಚ್ಚಬೇಕು. ಮನೆಯ ವಸ್ತಿಲಿ ಇರ್ಬೋದು, ಅಥವಾ ನಿಮ್ಮ ತುಳಸಿ ಕಟ್ಟೆ ಇರ್ಬೋದು, ಅಥವಾ ನಿಮ್ಮ ಕಂಪೌಂಡ್ ವಾಲ್ ಇರ್ಬೋದು, ಅಲ್ಲೆಲ್ಲ ದೀಪವನ್ನು ಹಚ್ಚುವುದರಿಂದ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಸೃಷ್ಟಿ ಆಗ್ತದೆ. ಸಣ್ಣ ಪುಟ್ಟ ಕೆಟ್ಟ ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಸ್ಗಳಿರ್ಬೋದು, ಇದೆಲ್ಲ ನಾಶ ಆಗ್ತದೆ. ಆಗ ಅತ್ಯುತ್ತಮವಾದಂಥ ಆರೋಗ್ಯ ಕೂಡ ನಿರ್ಮಾಣ ಆಗ್ತಂತೆ. ವೈಜ್ಞಾನಿಕವಾದಂಥ ವಿಶ್ಲೇಷಣೆ, ಇನ್ನು ಅನೇಕವಾದಂಥ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡಿದಾಗ ತ್ರಿಪುರಾಸುರರಂಥ ವಿಶೇಷವಾದಂಥ ರಾಕ್ಷಸರ ಒಂದು ವಧ ಸಂದರ್ಭವು ಕೂಡ ಶ್ರೀಮನ್ನಾರಾಯಣ ಹಾಗೂ ಶಿವನೇ ಪ್ರತೀಕನಾಗಿ ಆ ತ್ರಿಪುರಾಸುರನ್ನು ಕೂಡ ಮದಿಸಿದಂಥ ಸಂದರ್ಭ ಕೂಡ ಅಂತ ಹೇಳ್ತಾರೆ. ಇನ್ನು ಕಾರ್ತೀಕ ಮಾಸ ಅಂದರೆ ಸಪ್ತಮಾತೃಕರೆಯರು ತಾರಕಾಸುರನ ವಧೆಯ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಕಾರ್ತಿಕೇಯನ ಜನ್ಮ ಆಗ್ತದೆ. ಆ ಸಂದರ್ಭವೂ ಕೂಡ ಇದೇ ಒಂದು ಪವಿತ್ರ ಸಂದರ್ಭ ಅಂತೆ ಕೆಲವೊಂದು ಗ್ರಂಥಗಳು ಹೇಳಲ್ಪಟ್ಟಿದೆ. ಮುಖ್ಯವಾಗಿ ನಾವು ಕತ್ತಲೆಯಿಂದ ಬೆಳಕಿನಡೆಗೆ ಹೋಗಬೇಕು. ಮನುಷ್ಯನಲ್ಲಿ ಅಂಧಕಾರ ಕವಿದಿದೆ. ಲೋಕದಲ್ಲಿ ಸಾಂಸಾರಿಕವಾದಂಥ ಜೀವನ ಮಾಡಿದಾಗ ತಮೋಗುಣ ಮತ್ತು ರಜೋಗುಣ ನಮ್ಮ ಶರೀರವನ್ನು ಪ್ರವೇಶ ಮಾಡ್ತದೆ. ತಮೋಗುಣ ಮತ್ತು ರಜೋಗುಣ ಪ್ರವೇಶ ಆದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸರೆಂಬ ಷಡುವೈರಿಗಳು ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಯಾವಾಗ ಮನುಷ್ಯನಲ್ಲಿ ಕಾಮಕ್ರೋಧಾದಿಗಳಿಗೆ ಸಂಘರ್ಷ ಉಂಟಾಗಿ ಷಡುವೈರಿಗಳು ನಿರ್ಮಾಣ ಆಗ್ತದೆ ಆಗ ಮನುಷ್ಯನಲ್ಲಿ ಕಲ್ಯಾಣಕಾರಿ ಗುಣಗಳು ಕಡಿಮೆ ಆಗ್ತದೆ. ಸಾತ್ವಿಕವಾದಂಥ ಲಹರಿಗಳು ಧ್ವಂಸ ಆಗ್ತದೆ. ಆಗ ಸಾತ್ವಿಕವಾದಂಥ ಲಹರಿಗಳನ್ನು ಸೃಷ್ಟಿಸಬೇಕಾದ್ರೆ ಇಂಥ ನಮ್ಮ ಒಂದು ಸತ್ವಗುಣಯುಕ್ತವಾದಂಥ ದೀಪವನ್ನು ಹಚ್ಚುವಂಥ ಕೆಲಸ ಮಾಡಬೇಕು ಅಂತೆ ಋಷಿ ಮುನಿಗಳು ಸಂದೇಶ ಕೊಟ್ಟರು. ನಾವು ಪ್ರತಿಯೊಬ್ಬರೂ ಕೂಡ ಆ ದೀಪವನ್ನು ಉರಿಸಿ ಆ ದೀಪದ ಮುಂದೆ ಇದ್ದು ಅದರ ವೈಬ್ರೇಷನ್ ಕಾಣುವುದರ ಮುಖಾಂತರ ನಮ್ಮ ಜನ್ಮ ಸಾರ್ಥಕ್ಯವನ್ನು ಮಾಡ್ಬೋದು. ನಾವೆಲ್ಲ ಸಂತರು ನಮ್ಮ ಶಿಷ್ಯರುಗಳೆಲ್ಲ ಧ್ಯಾನ ಮಾಡಲಿಕ್ಕೆ ಕಲಿಸಿಕೊಡ್ತೇವೆ. ಅದರಲ್ಲಿ ಒಂದು ವಿಶೇಷ ಧ್ಯಾನ ಅಂದರೆ ತ್ರಾಟಕ, ದೀಪತ್ರಾಟಕ ಅಂತ ಹೇಳ್ತೇವೆ. ಒಂದು ದೀಪವನ್ನು ಉರಿಸಿ ಅದು ತುಪ್ಪದ ಇರ್ಬೋದು ಅಥವಾ ಎಣ್ಣೆಯಿಂದ ಇರ್ಬೋದು, ಆ ದೀಪವನ್ನು ದಿಟ್ಟಿಸಿ ನೋಡುವಂತೆ. ಕಣ್ಣು ಆಯಾಸ ಆಗುವವರಿಗೆ ದೀಪವನ್ನು ದಿಟ್ಟಿಸಿ ನೋಡುತ್ತೆ. ಅದರ ಮೇಲ್ಮುಖವಾಗಿ ಸರಸ್ವತಿ ಇರ್ಬೋದು, ಮಧ್ಯಭಾಗದಲ್ಲಿ ಲಕ್ಷ್ಮೀ ಇರ್ಬೋದು, ಕೆಳಗೆ ಭಾಗದಲ್ಲಿ ಶಕ್ತಿ ದೇವತೆ ಇರ್ಬೋದು, ಅದನ್ನೆಲ್ಲ ಕಾಣುವುದರ ಮುಖೇನ ಅಲ್ಲೇ ನಾವು ಭಗವತ್ ಸಾಕ್ಷಾತ್ಕಾರದ ಒಂದು ಸ್ಥಿತಿಯನ್ನು ಕಾಣ್ತೇವೆ. ದೀಪವನ್ನು ದೀಪತ್ರಾಟಕವನ್ನು ಮಾಡೋದರ ಮುಖೇನ ಕೂಡ ಭಗವತ್ ಸಾಕ್ಷಾತ್ಕಾರದ ಒಂದು ಸ್ಥಿತಿಯನ್ನು ನಾವು ತಲುಪ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದ ಅತ್ಯಂತ ದೀಪದ ಉಡಿಸುವುದರ ಮುಖಾನ ಅನತೆಯ ಮುಖಾಂತರ ಇರ್ಬೋದು, ತುಪ್ಪದ್ದು ಇರ್ಬೋದು, ಅಥವಾ ನಮ್ಮ ಹೆಣ್ಣೆದ್ದು ಇರ್ಬೋದು. ಇನ್ನೊಂದು ಭಕ್ತಾದಿಗಳಿಗೆ ಸೂಚನೆ, ನಾವು ಕಾರ್ತಿಕ ಮಾಸದ ಕ್ಯಾಂಡಲ್ ಉರಿಸಬೇಡಿ, ನಾವು ದೀಪ ಉರಿಸಲಿಕ್ಕೆ ಕೇಳಿದ್ದಾರೆ ಗುರು ಅಂತ ಕ್ಯಾಂಡಲ್ ಉರಿಸಬೇಡಿ, ಇದು ವರ್ಜ್ಯ. ನಾವಂತೂ ಇದಕ್ಕೆ ಪೂರ್ಣ ವಿರೋಧ. ನಮ್ಮ ಸನಾತನ ಋಷಿಮುನಿಗಳು ಏನು ಹೇಳಿದ್ದಾರೆ, ಅಣತೆಯಿಂದ ತುಪ್ಪದ ದೀಪ, ಗುರುಗಳೇ ನಮಗೆ ತುಪ್ಪದ ಕೊರತೆ ಉಂಟು, ತೆಂಗಿನೆಣ್ಣೆ ಅಥವಾ ಏನು ಎಣ್ಣೆ ಬಳಕೆ ಮಾಡ್ತೀವಿ ಅದನ್ನೆಲ್ಲ ಉರಿಸ್ಕೊಂಡು ನಾವು ದೀಪೋತ್ಸವವನ್ನು ಆಚರಿಸೋಣ. ಈ ದೀಪೋತ್ಸವವನ್ನು ಆಚರಿಸೋ ಮುಖೇನ ನಮ್ಮ ಮನಸ್ಸು ಮತ್ತು ಮನೆಗಳಲ್ಲಿ ಆ ದೀಪ ಪ್ರಜ್ವಲಿಸಲಿ, ಅದು ಕೂಡ ಸತ್ಯ ಧರ್ಮದ ದೀಪ ಆಗಲಿ, ಅದು ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯತಕ್ಕಂಥ ದೀಪ ಆಗ್ತದೆ. ಅದೆಲ್ಲ ನಾವು ಅದನ್ನು ವೈಜ್ಞಾನಿಕ ಅಂತ ತಿಳ್ಕೊಂಡು ಮಾಡಬೇಕು. ಅಥವಾ ಒಂದು ದಿವಸ ಮಾಡೋದು, ಒಂದು ದಿವಸ ಬಿಡುವುದಲ್ಲ. ಕಾರ್ತಿಕ ಮಾಸದ ಎಲ್ಲ ದಿವಸಗಳಲ್ಲಿ ನಾನಾಗಲೇ ಹೇಳಿದಾಗೆ ನಿಮ್ಮ ಮನೆಯ ವಸ್ತಿಲೇ ಇರ್ಬೋದು, ಜಗಲಿ ಇರ್ಬೋದು, ತುಳಸಿ ಕಟ್ಟೆ ಇರ್ಬೋದು, ಅಥವಾ ದಿವಾರ ಗೋಡೆ ಇರ್ಬೋದು, ಎಲ್ಲ ಕಡೆಯಲ್ಲಿ ಸ್ನಾನ ಆದ ಮೇಲೆ ಎಲ್ಲ ನಿಮ್ಮ ಮನೆಯ ಹಿರಿಯರು ಬಂದು ಒಂದು ದೀಪವನ್ನು ಇರಿಸಿ ಅದರ ಮುಂದೆ ನಮಸ್ಕರಿಸಿ ನಿಲ್ಲಿ, ಒಂದು 5 ನಿಮಿಷ ಆದ ನಿಲ್ಲಿ, ದೀಪವನ್ನು ಉರಿಸಿ ಒಳಗೆ ಓಡಬೇಡಿ, ಅಲ್ಲಿಂದ ಬರ್ತಕ್ಕಂಥ ಧನಾತ್ಮಕ ಶಕ್ತಿಯನ್ನು ಪಡ್ಕೊಳ್ಳಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನನ್ನ ಭಕ್ತವರ್ಗ ಇರ್ಬೋದು, ಇಡೀ ರಾಷ್ಟ್ರದ ಶಿಷ್ಯವರ್ಗ ಈ ಒಂದು ಕಾರ್ತಿಕ ಮಾಸವನ್ನು ಒಳ್ಳೆ ರೀತಿಯಿಂದ ಆಚರಿಸಿ ಆ ಶಿವನ ಕೃಪೆಗೆ, ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುವುದ ಮುಖೇನ ನಮ್ಮ ಜೀವನದ ಧನ್ಯತೆಯನ್ನು ಪಡೆಯೋಣ. ಶ್ರೀರಾಮಚಂದ್ರ ಭಗವಾನ್. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಕಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ
ಧರಿಸಿ ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾವಾರ್ತೆಗೆ ಸ್ವಾಗತ. ಭಟ್ಕಳ್ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಯಶಸ್ವಿಯಾಗಿ ನಡೆದ ಸುಂದರ ಕೈಬರಹ ಮತ್ತು ದಾಸವಾಣಿ ಸ್ಪರ್ಧೆ. ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನಾ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಭಟ್ಕಳ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಲ್ಲಿನ ಕುಂಟವಾಣಿಯ ಸರ್ಕಾರಿ ಪ್ರೌಢಶಾಲೆಯ ಕುವೆಂಪು ಕನ್ನಡ ಸಂಘದ ಸಹಯೋಗದಲ್ಲಿ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನದ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ಸುಂದರ ಕೈಬರಹ ಮತ್ತು ದಾಸರ ಪದಗಳ ಗಾಯನ ಸ್ಪರ್ಧೆ ಜರುಗಿತು. ಇದೇ ಸಂದರ್ಭದಲ್ಲಿ ಕುವೆಂಪು ಕನ್ನಡ ಸಂಘದ ವತಿಯಿಂದ ಖ್ಯಾತ ಕವಿಗಳ ಕನ್ನಡ ಘೋಷಣೆಗಳ ಫಲಕಗಳನ್ನು ಹಾಗೂ ಸಂವಿಧಾನದ ಪೂರ್ವ ಪೀಠಿಕೆಯ ಕನ್ನಡ ಅವತರಣಿಕೆಯ ಫಲಕವನ್ನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಅನಾವರಣಗೊಳಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳಲ್ಲಿ ನಮ್ಮ ಭಾಷೆ ಸಾಹಿತ್ಯದ ಕುರಿತು ಆಸಕ್ತಿ ಮೂಡಿಸುವ ಸದುದ್ದೇಶದಿಂದ ಇಂತಹ ಸ್ಪರ್ಧೆಯನ್ನು ಪರಿಷತ್ತು ಆಯೋಜಿಸಿದೆ. ಸಾಹಿತ್ಯಾಭಿರುಚಿಯನ್ನು ಬೆಳೆಸಿಕೊಳ್ಳುವ ಜೊತೆಗೆ ನಾಡು ನುಡಿಯ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ಶಿಕ್ಷಕಿ ವೀಣಾ ಸಭಾಹಿತ್ ಮಾತನಾಡಿ, ಸಾಹಿತ್ಯ ಪರಿಷತ್ತು ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಯನ್ನು ಆಯೋಜಿಸುವ ಮೂಲಕ ಅವರಲ್ಲಿ ಕನ್ನಡ ಪ್ರೇಮವನ್ನು ಬೆಳೆಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರಲ್ಲದೆ, ವಿದ್ಯಾರ್ಥಿಗಳಿಗಾಗಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಲು ತಮ್ಮೆಲ್ಲ ಸಹಕಾರವನ್ನು ಸದಾ ನೀಡುವುದಾಗಿ ನುಡಿದರು. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯ ಸುರೇಶ್ ಮುರುಡೇಶ್ವರ್, ಸಾಹಿತಿ ಆರ್ವಿ ಸರಾಪ್ ಅವರ ಕೃತಿಗಳನ್ನು ಹಾಗೂ ಪ್ರಶಂಸನಾ ಪತ್ರವನ್ನು ಬಹುಮಾನವಾಗಿ ಮಾತನಾಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸದಸ್ಯ ಎಂಪಿ ಭಂಡಾರಿ, ಶಿಕ್ಷಕರಾದ ಮಾರುತಿ ನಾಯ್ಕ್, ಶಶಿಕಲಾ ನಾಯ್ಕ್, ಸವಿತಾ ನಾಯ್ಕ್ ಉಪಸ್ಥಿತರಿದ್ದರು. ಶಿಕ್ಷಕ ಕುಮಾರ್ ನಾಯ್ಕ್ ಬಹುಮಾನ ವಿತರಣೆಯನ್ನು ನಿರ್ವಹಿಸಿದರೆ ಶಿಕ್ಷಕ ಡಾಕ್ಟರ್ ಸುರೇಶ್ ತಾಂಡೇಲ್ ಎಲ್ಲರನ್ನೂ ಸ್ವಾಗತಿಸಿದರು. ವಿದ್ಯಾರ್ಥಿಗಳಾದ ಅನು ಸಂಗಡಿಗರು ಸ್ವಾಗತ ಗೀತೆ ಹಾಡಿದರೆ ಉಮಾ ಸಂಗಡಿಗರು ನಾಡಗೀತೆ ಹಾಡಿದರು. ವಿದ್ಯಾರ್ಥಿನಿ ಸಾನಿಕಾ ನಿರ್ವಹಿಸಿದರು. ಶಾಲಾ ಗ್ರಂಥಾಲಯಕ್ಕೆ ಸಾಹಿತಿ ಆರ್ವಿ ಸರಾಪ್ ಅವರ ಕೃತಿಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಹೊನ್ನಾವರ ಮತ್ತು ಯುವ ಬ್ರಿಗೇಡ್ ಉತ್ತರ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಮುಖ್ಯಾಧ್ಯಾಪಕರ ಸಂಘ ಕಾರವಾರ ಇವರ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಕರಿಗಾಗಿ ಪ್ರೇರಣಾ ಪ್ರವಾಹ 2022 ಎಂಬ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಿಂದ 500 ಶಿಕ್ಷಕರು ಈ ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು. ರೋಟರಿಯನ್ ರಂಗನಾಥ್ ಪೂಜಾರಿಯವರು ರೋಟರಿ ಧ್ಯೇಯಗಳನ್ನು ವಾಚಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಧ್ಯಕ್ಷರಾದ ರೋಟರಿಯನ್ ಮಹೇಶ್ ಕಲ್ಯಾಣ್ಪುರ್ ಮಾತನಾಡಿ, ಸೃಷ್ಟಿಯನ್ನು ಮಾಡಿ ನಿರ್ವಹಿಸಿ ಹಾಗೂ ನಾಶ ಮಾಡುವ ಶಕ್ತಿಯು ದೇವರನ್ನು ಬಿಟ್ಟರೆ ಶಿಕ್ಷಕರಿಗೆ ಮಾತ್ರ ಎಂದು ಬಂದ ಶಿಕ್ಷಕರನ್ನು ನಮಸ್ಕರಿಸಿ ಬಂದ ಅತಿಥಿಗಳನ್ನು ಸ್ವಾಗತಿಸಿದರು. ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆಯವರು ಮಾತನಾಡಿ, ಸಮಾಜ ಶಿಕ್ಷಕರನ್ನು ನಂಬುತ್ತೆ. ಶಿಕ್ಷಕ ಅಂದರೆ ಆದರ್ಶ. ಈ ಆದರ್ಶವನ್ನು ಮಕ್ಕಳು ಗಮನಿಸುತ್ತಿರುತ್ತಾರೆ. ವೈದ್ಯರು ಮತ್ತು ಶಿಕ್ಷಕರ ನಡುವಿನ ವ್ಯತ್ಯಾಸವೆಂದರೆ ವೈದ್ಯರು ಜೀವವನ್ನು ನೀಡಬಲ್ಲರು, ಆದರೆ ಆ ಜೀವ ಶಾಲೆಗೆ ಬಂದಾಗ ಅವ ಕಳ್ಳ ಆಗದಿರುವ ಹಾಗೆ, ಮೋಸ ಮಾಡದಿರುವ ಹಾಗೆ ಸಮಾಜದಲ್ಲಿ ಬೆಳೆಸುವ ಜವಾಬ್ದಾರಿ ಶಿಕ್ಷಕರದ್ದಾಗಿರುತ್ತದೆ. ಭಾರತ ಯಾರ ಕೈಯಲ್ಲಿ ಇದೆ ಎಂದರೆ ಅದು ಶಿಕ್ಷಕರ ಕೈಯಲ್ಲಿ ಎಂದು ತಮ್ಮ ಸಂವಾದದಲ್ಲಿ ತಿಳಿಸಿದರು. ರೋಹಿತ್ ಚಕ್ರತೀರ್ಥ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಶಿಕ್ಷಕರ ಜೊತೆಯಲ್ಲಿ ಸಂವಾದ ನಡೆಸಿ ಅದರ ಮಹತ್ವಗಳ ಬಗ್ಗೆ ವಿವರವನ್ನು ನೀಡಿದರು. 130 ಕೋಟಿ ಜನಸಂಖ್ಯೆಯ ಭಾರತ ದೇಶದಲ್ಲಿ ಯುವಜನರಲ್ಲಿ ತಮ್ಮ ವೃತ್ತಿಜೀವನದ ಬಗ್ಗೆ ಕಾಳಜಿ ಹಾಗೂ ಸಂಶಯವಿದೆ. ಸಾಮಾನ್ಯವಾಗಿ ಶಾಲೆಯಲ್ಲಿ 30% ಅಂಕವನ್ನು ಪಡೆದವರು ವಿಜ್ಞಾನ, 70% ಅಂಕ ಪಡೆದವರು ಕಾಮರ್ಸ್. ಹೀಗೆ ವಿದ್ಯಾರ್ಥಿಗಳ ಅಭಿರುಚಿಯನ್ನು ಕಡೆಗಣಿಸಿ ನಾವು ನಿರ್ಧಾರ ಮಾಡುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯು ವಿದ್ಯಾರ್ಥಿಗಳಿಗೆ ತಮ್ಮ ಇಚ್ಛೆಯ ವಿಷಯಗಳನ್ನು ಕಲಿಯಲು ಅವಕಾಶ ನೀಡುತ್ತಿದೆ. ಮಕ್ಕಳಿಗೆ ಪಠ್ಯ ಪುಸ್ತಕಗಳ ಹೊರತಾಗಿ ಆಟ, ಕ್ಷೇತ್ರ ಕಾರ್ಯ ಹೀಗೆ ವಿವಿಧ ಚಟುವಟಿಕೆಗಳ ಮೂಲಕ ಕಲಿಸಲು ಆದ್ಯತೆ ನೀಡುತ್ತಿದೆ. ಮಕ್ಕಳು 6ನೇ ತರಗತಿಯಿಂದ ಪಠ್ಯಕ್ರಮದ ಜೊತೆಯಲ್ಲಿ ಔದ್ಯೋಗಿಕ ತರಬೇತಿ ನೀಡಲು ರಾಷ್ಟ್ರೀಯ ಶಿಕ್ಷಣ ನೀತಿಯು ಅವಕಾಶ ನೀಡುತ್ತಿದೆ. ಡಿಗ್ರಿಯ ವಿಚಾರಕ್ಕೆ ಬಂದರೆ ಇವತ್ತಿನ 3 ವರ್ಷಗಳ ಬದಲಾಗಿ 4 ವರ್ಷಗಳ ಡಿಗ್ರಿ ಬದಲಾವಣೆಯಾಗುತ್ತದೆ. ನಾಳಿನ ದಿನಗಳಲ್ಲಿ 1 ವರ್ಷ ಡಿಗ್ರಿ ಮಾಡಿಬಿಟ್ಟರೆ ಸರ್ಟಿಫಿಕೇಟ್ ನೀಡಲಾಗುವುದು.
ಎರಡು ಅಥವಾ ಮೂರು ವರ್ಷ ಡಿಗ್ರಿ ಮಾಡಿಬಿಟ್ಟರೆ ಅವರಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ನೀಡಲಾಗುವುದು. ಇನ್ನು ನಾಲ್ಕು ವರ್ಷ ಡಿಗ್ರಿ ಮುಗಿಸಿದರೆ ಬಿಎಸ್ಸಿ ಹಾನರ್ಸ್ ನೀಡಲಾಗುವುದು. ರೋಟರಿಯನ್ ದಿನೇಶ್ ಕಾಮತ್, ಸುರೇಶ್ ನಾಯ್ಕ್, ರೋಟರಿಯನ್ ಜಿಪಿ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ರೋಟರಿಯನ್ ಡಾಕ್ಟರ್ ಗಾಯತ್ರಿ ಗುನ್ಗಾ ವಂದನಾರ್ಪಣೆ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 25ಕ್ಕೂ ಹೆಚ್ಚು ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಈಶ್ವರ್ ನಾಯ್ಕ್, ರೋಟರಿಯನ್ ವೆಂಕಟೇಶ್ ದೇಶಪಾಂಡೆ, ಚಕ್ರವರ್ತಿ ಸೂಲಿಬೆಲೆ, ರೋಹಿತ್ ಚಕ್ರತೀರ್ಥ, ಸುರೇಶ್ ನಾಯ್ಕ್, ಎಲ್ಎಂ ಹೆಗಡೆ, ಆನಂದು ಗಾಂವ್ಕರ್ ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು. ಶಿಕ್ಷಣದಿಂದ ಮಾತ್ರ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ವೆಂಕಟೇಶ್ ದೇಶಪಾಂಡೆ ಹೇಳಿದರು. ಅವರು ಭಟ್ಕಳ ಬಳಕೆಯ ಸರ್ಕಾರಿ ಪ್ರೌಢಶಾಲೆ ಎನ್ಎಸ್ಎಸ್ ಘಟಕ, ರೋಟರಿ ಕ್ಲಬ್ ಭಟ್ಕಳ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಷಿನ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಟ್ಕಳ ರೋಟರಿ ಕ್ಲಬ್ ವತಿಯಿಂದ ವಿದ್ಯಾರ್ಥಿನಿಯರ ಉಪಯೋಗಕ್ಕಾಗಿ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಷಿನ್ ಅನ್ನು ಬೆಳಕೆ ಪ್ರೌಢಶಾಲೆಗೆ ದೇಣಿಗೆಯಾಗಿ ನೀಡಿದರು. ಹೆಸ್ಕಾಂನ ಇಂಜಿನಿಯರ್ ಶಿವಾನಂದ್ ನಾಯ್ಕ್ ಮಾತನಾಡಿ, ಇದೊಂದು ಉತ್ತಮ ಕಾರ್ಯ. ಹಾಗೆಯೇ ರೋಟರಿ ಕ್ಲಬ್ ಗ್ರಾಮೀಣ ಭಾಗದ ಶಾಲೆಗಳನ್ನು ದತ್ತು ಪಡೆದು ಮೂಲಭೂತ ಸೌಲಭ್ಯ, ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಸಹಕರಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಲೆಯ ಮುಖ್ಯಾಧ್ಯಾಪಕರಾದ ಶಾಲಿನಿ ನಾಯಕ್ ಮಾತನಾಡಿ, ರೋಟರಿ ಕ್ಲಬ್ನ ಈ ಸಹಕಾರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಅನುಕೂಲಕರವಾಗಿದೆ ಎಂದು, ಹಾಗೂ ಶಾಲೆಯ ಇನ್ನಿತರ ಸೌಲಭ್ಯದ ಬಗ್ಗೆ ರೋಟರಿ ಕ್ಲಬ್ ಅಧ್ಯಕ್ಷರಾದ ಶ್ರೀನಿವಾಸ್ ಪಡಿಯಾರ್ ಅವರಿಗೆ ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ರೋಟರಿಯನ್ ಅನಂತಮೂರ್ತಿ, ರೋಟರಿ ಅಧ್ಯಕ್ಷ ಶ್ರೀನಿವಾಸ್ ಪಡಿಯಾರ್, ಕಾರ್ಯದರ್ಶಿ ರಾಜೇಶ್ ನಾಯ್ಕ್, ಡಾಕ್ಟರ್ ಗೌರೀಶ್ ಪಡುಕೋಣೆ, ಪ್ರಶಾಂತ್ ಕಾಮತ್, ಎಸ್ಡಿಎಂಸಿ ಅಧ್ಯಕ್ಷ ಹೊನ್ನಪ್ಪ ನಾಯ್ಕ್, ಉಪಾಧ್ಯಕ್ಷರಾದ ಲೋಕೇಶ್ ನಾಯ್ಕ್ ಇದ್ದರು. ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮಾಧಿಕಾರಿ ಪ್ರಕಾಶ್ ಶಿರಾಲಿ ಪ್ರಾಸ್ತಾವಿಕ ಮಾತನಾಡಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ರೋಟರಿ ಸದಸ್ಯರು ಇದ್ದರು. ಎರಡು ದಿನಗಳ ರಾಜ್ಯ ಮಟ್ಟದ ವಿಚಾರಗೋಷ್ಠಿ. ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ರಿಸರ್ಚ್ ಸಂಸ್ಥೆ, ಧಾರವಾಡ ರಾಷ್ಟ್ರಮಟ್ಟದ ಸಂಶೋಧನಾ ಸಂಸ್ಥೆಯಾದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಕೇಂದ್ರ ನವದೆಹಲಿಯ ಇದರ ಒಂದು ಅಂಗಸಂಸ್ಥೆಯಾಗಿದ್ದು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ಇತರೆ ವಿಷಯಗಳ ಕುರಿತು ಅನೇಕ ಸಂಶೋಧನಾ ಅಧ್ಯಯನ, ವಿಚಾರ ಸಂಕಿರಣ ಮತ್ತು ತರಬೇತಿ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತದೆ. ಇದರ ಒಂದು ಭಾಗವಾಗಿ ಕರ್ನಾಟಕದಲ್ಲಿ ಪಂಚಾಯತ್ ಸಂಸ್ಥೆಗಳ ಸಮಸ್ಯೆಗಳು ಮತ್ತು ಮಾರ್ಗೋಪಾಯಗಳ ಕುರಿತು ಎರಡು ದಿನಗಳ ರಾಜ್ಯ ಮಟ್ಟದ ವಿಚಾರಗೋಷ್ಠಿಯನ್ನು ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಕೇಂದ್ರ ನವದೆಹಲಿ ಸಹಯೋಗದೊಂದಿಗೆ ಇವತ್ತು ಹಾಗೂ ನಾಳೆ CMDR ಸಂಸ್ಥೆಯಲ್ಲಿ ಕೈಗೊಳ್ಳಲಾಗಿದೆ. ಈ ರಾಜ್ಯ ಮಟ್ಟದ ವಿಚಾರಗೋಷ್ಠಿಯಲ್ಲಿ ರಾಜ್ಯದ ಹಾಗೂ ರಾಷ್ಟ್ರದ ವಿವಿಧ ಭಾಗದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಅಧಿಕಾರಿಗಳು, ಸಂಶೋಧಕರು, ಪಂಚಾಯತ್ ಪ್ರತಿಭೆಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವ ಸರ್ಕಾರೇತರ ಸಂಸ್ಥೆಗಳ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಸದರಿ ಕಾರ್ಯಕ್ರಮದಲ್ಲಿ ಪ್ರಮೋದ್ ಹೆಗಡೆ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಹಾಗೂ ವಿಕೇಂದ್ರೀಕರಣ ಕುರಿತು ವಿಚಾರ ಮಂಡಿಸಲಿದ್ದಾರೆ. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ವಿಜೃಂಭಣೆಯಿಂದ ನಡೆದ ಶ್ರೀ ಮಹಾಗಣಪತಿ ದೇವಸ್ಥಾನದ ಕಾರ್ತಿಕೋತ್ಸವ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗಣೇಶ್ಪುರದ ವಿಶ್ವ ಹಿಂದೂ ಪರಿಷತ್ತಿನ ನವಗ್ರಹ ಸಹಿತ ಶ್ರೀ ಮಹಾಗಣಪತಿ ದೇವಸ್ಥಾನದ ಕಾರ್ತಿಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಭಾಗವಹಿಸಿ ಪಂಚಾಮೃತ ಅಭಿಷೇಕ, ಗಣಹವನ, ಪೂರ್ಣಾಹುತಿ ಮಾಡಿ ಮಹಾಮಂಗಳಾರತಿಯ ನಂತರ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ನಾಗೇಶ್ ಯಲ್ಲಾಪುರ್ಕರ್, ವಿನಯ್ ನಾಯ್ಕ್, ಬಾಬು ಬಾಂದೇಕರ್, ಸೇವಕ್ ಅಂಕೋಲೇಕರ್, ಪ್ರದೀಪ್ ಯಲ್ಲಾಪುರ್ಕರ್ ಮುಂತಾದವರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.